ವರನಟ ಡಾಕ್ಟರ್ ರಾಜ್ಕುಮಾರ್ ಜನ್ಮ ದಿನಾಚರಣೆ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬದುಕದಂತ ಸಮಯದಲ್ಲಿ ನಾವೇನು ಸಾಧನೆ ಮಾಡಿದೀವಿ ಅನ್ನೋದನ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷ ಮಂಜು ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ರಾಜ್ಕುಮಾರ್ ಈ ದೇಶ ಕಂಡ ಅಪ್ರತಿಮ ನಟ ಅನ್ನೋದನ್ನು ಹೇಳ್ತಾರೆ. ಅವರು ಗಾಜಿನೂರಿನಲ್ಲಿ ಹುಟ್ಟಿ ಕಲಾರಂಗದಲ್ಲಿ ಯಶಸ್ವಿಗೊಳಿಸಿ ಚಲನಚಿತ್ರ ರಂಗದಲ್ಲಿ ನಟನಾಗಿ ರಚಿಸಿ ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಡೆಸಿದಂಥ ಯಾವ ಎಲ್ಲ ನಟನೆಗಳು ಸಹ ಒಂದು ಅತಿಸೊಕ್ತಿಯಾಗಿ ಹೊರಹೊಮ್ಮಿದೆ. ಆ ಪುಣ್ಯಾತ್ಮ ನೆನೆದು ನಾವೆಲ್ಲ ಇವತ್ತು ನೆನೆಯೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರಾದಂಥ ಪುನೀತ್ ರಾಜ್ಕುಮಾರ್ ಸಹ ದೇಶಾದ್ಯಂತ ಬಹಳ ಯಶಸ್ವಿ ನಟನಾಗಿ ಆತನನ್ನು ಸ್ಮರಿಸುತ್ತಾ ನಮ್ಮ ಅಮೆರಿಕದ ವೈಟ್ ಹೌಸ್ನಲ್ಲೂ ಸಹ ಅವರ ಆಚರಣೆಯನ್ನು ಮಾಡಿದ್ದಾರೆ. ಅವರು ಕನ್ನಡಕ್ಕಾಗಿ, ಕನ್ನಡತನಕ್ಕಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟ ಮಹಾನ್ ವ್ಯಕ್ತಿಗಳು. ಕನ್ನಡ ನಟನೆ ಬಿಟ್ಟು ಬೇರೆ ಇನ್ಯಾವ ಭಾಷೆಗಳಲ್ಲಿ ಅವರು ನಟಿಸಲಿಲ್ಲ. ನಮ್ಮ ಕನ್ನಡತನವನ್ನು ಮೆಟ್ಟಿ ನಿಂತ ಮಹಾನ್ ನಾಯಕರುಗಳು ಅಂತ ನಾಯಕರನ್ನು ನೆನೆದು ಇವತ್ತು ನಾವೆಲ್ಲ ಸಂತೋಷದಿಂದ ಸಡಗರದಿಂದ ಸಂಭ್ರಮಿಸೋಣ ಅಂತ ನಿಮ್ಮ ಮೂಲಕ ಹೇಳಬಯಸ್ತೀನಿ. ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರವೀಂದ್ರ ವಹಿಸಿದ್ದರು. ಅದಲ್ಲದೆ ಕಾರ್ಯಕ್ರಮದಲ್ಲಿ ಬಂದಂತಹ ನೂರಾರು ಅಭಿಮಾನಿಗಳಿಗೆ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಹಾಜರಿದ್ದರು. ಭೂತನಹೊಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅನುರಾಧ ಎಚ್ ಡೈರಿ ವರದೇಶ್ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಸತೀಶ್ ಚಂದ್ರ ಸೂನಗನಹಳ್ಳಿ ಆಯ್ಕೆಯಾಗಿದ್ದಾರೆ. ನೂತನ ಆಡಳಿತ ಮಂಡಳಿ ಸದಸ್ಯರನ್ನು ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಚೀರನಹಳ್ಳಿ ರಮೇಶ್ ಮಿತ್ರ, ನಿರ್ದೇಶಕರಾದ ಹೆಮ್ಮಿಗೆ ಕೃಷ್ಣಪ್ಪ, ವಿಷಕಂಠಯ್ಯ, ಗೋಪಾಲ, ಕಬ್ಬನಹಳ್ಳಿ ಕೃಷ್ಣ, ಗುರು, ಚನ್ನಬೋರಯ್ಯ, ಸುಗುಣ ರಾಮಲಿಂಗು ಅಭಿನಂದಿಸಿದರು. ಮಂಡ್ಯ ನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನೋತ್ಸವದ ಪ್ರಯುಕ್ತ ಕನ್ನಡ ಅಭಿಮಾನದ ದಿನ ಆಚರಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸಿ ಕೆ ರವಿಕುಮಾರ್ ಸೇರಿದಂತೆ ಕನ್ನಡ ಅಭಿಮಾನಿಗಳು ಹಾಜರಿದ್ದರು. ಕಾರ್ಯಕ್ರಮವನ್ನು ಪ್ರಾಧ್ಯಾಪಕಿ ಡಾಕ್ಟರ್ ಪ್ರಮೀಳಾ ಉದ್ಘಾಟಿಸಿ ಮಾತನಾಡಿದರು. ಈ ಒಂದು ದಿನಾಚರಣೆ ಬಹಳಷ್ಟು ಕನ್ನಡ ಸಾಹಿತ್ಯಕ್ಕೆ ಅರ್ಥಪೂರ್ಣವಾಗಿದೆ. ಯಾಕೆಂದರೆ ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ಡಾಕ್ಟರ್ ರಾಜ್ ಕೊಟ್ಟಿರುವಂತಹ ಕೊಡುಗೆ ಅಪಾರ. ಸಾಹಿತ್ಯ ಅಂದಾಗ ಅವರ ಸಂಸ್ಕೃತ ಶ್ಲೋಕಗಳಾಗಿರ್ಬೋದು, ಅವರ ಪದಗಳ ಉಚ್ಚಾರಣೆ ಆಗಿರ್ಬೋದು, ಕನ್ನಡ ಅಂದ ತಕ್ಷಣ ಡಾಕ್ಟರ್ ರಾಜೇ ನೆನಪರೋದು. ಕಲೆಯಲ್ಲಿ, ಸಾಹಿತ್ಯದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಒಂದು ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿದೆ. ಅವರ ಜನ್ಮದಿನವನ್ನು ನಂತರ ಶಿಕ್ಷಕರು ಹಾಗೂ ಗಾಯಕರೂ ಆದ ಗಾಮನಹಳ್ಳಿ ಮಹಾದೇವಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳನ್ನು ಹಾಡಿ ಮನಸೂರೆಗೊಂಡರು. ಬೆಟ್ಟಿದರೆ ಕನ್ನಡ ಮಣ್ಣ ಬಿಟ್ಟಬೇಕು, ಬದುಕಿದ ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ ಜಟಕ ಬಂಡಿ ವಿಧಿ ಅರೆದಾಡಿಸುವ ಬಂಡಿ, ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಬಿಟ್ಟಬೇಕು, ಕದಲಿಯ ಸಮುದ್ರ ಕಲಕಿ ಒಪ್ಪಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು ಕಾರ್ಯಕ್ಕೆ ಸತ್ಯ ಜೀಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಓರಾಡುವೆ ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ
ದಂಡ ಹುಟ್ಟಿದ ರಾತ್ರಿ ಗಾಳಿಯು ಬಂದ ದಂಡದ ರಾತ್ರಿ ಹಾಯಾಗಿ ನಾವೆಲಗಿರಲು ಆದಿಂಗು ಆಸಿಗೆ ನನ್ನನ್ನು ಕೇಳಿತು ಈ ನನ್ನ ನಲ್ಲನೆಂದು ಎಂದಿತು ಆವಾರುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಜದ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ ನಾ ಜಿಲ್ಲೆಯಲ್ಲಿ ಶುಕ್ರವಾರದಿಂದ ಆರಂಭವಾದ ಪರೀಕ್ಷೆ ಸುಗಮವಾಗಿ ನಡೆಯುತ್ತಿದ್ದು ಮೂರನೇ ದಿನವಾದ ಸೋಮವಾರ ಕೂಡ ಯಾವುದೇ ಸಮಸ್ಯೆಗಳು ನಡೆದಿಲ್ಲ. ಸೋಮವಾರ ನಡೆದ ಅರ್ಥಶಾಸ್ತ್ರ ಪರೀಕ್ಷೆಯನ್ನು 10,279 ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದರು. ಈ ಪೈಕಿ ಇಂದು 9,414 ವಿದ್ಯಾರ್ಥಿಗಳು ಹಾಜರಾಗಿ ಪರೀಕ್ಷೆ ಬರೆದರು. 875 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ ಎಂದು ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಉಮೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 27 ಕೇಂದ್ರಗಳಲ್ಲಿ ಪಿಯುಸಿ ಪರೀಕ್ಷೆ ನಡೆಯುತ್ತಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಹಲಗೂರು ವೃತ್ತ ನಿರೀಕ್ಷಕರಾಗಿ ಬಿಎಸ್ ಶ್ರೀಧರ್ ನೇಮಕಗೊಂಡಿದ್ದಾರೆ. ಈ ಹಿಂದೆ ಹಲಗೂರಿನಲ್ಲಿ ಸಬ್ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಇವರು ನಂತರ ಗೋಣಿಕೊಪ್ಪದಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮುಂಬಡ್ತಿ ಹೊಂದಿ ಮಡಿಕೇರಿ ಎಸಿಬಿಯಲ್ಲಿ ಸೇವೆ ಸಲ್ಲಿಸಿ ನಂತರ ವಿರಾಜಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿದ್ದರು. ಈಗ ಹಲಗೂರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿದ್ದಾರೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಸಾರ್ವಜನಿಕರು ಶಾಂತಿ ಸೌಹಾರ್ದತೆ ಕಾಪಾಡುವಂತೆ ಜಾಗೃತಿ ಮೂಡಿಸಲು ಮಂಡ್ಯ ನಗರದ ವಿವಿಧ ಪ್ರದೇಶಗಳಲ್ಲಿ ಆರ್ಎಎಫ್ ತಂಡ ಹಾಗೂ ಮಂಡ್ಯದ ವಿವಿಧ ಠಾಣೆಗಳ ಪೊಲೀಸರು ಪಥಸಂಚಲನ ನಡೆಸಿದರು. ಚೆನ್ನೈನ ಆರ್ಎಎಫ್ 97BN ತಂಡದ ಅಸಿಸ್ಟೆಂಟ್ ಕಮಾಂಡರ್ ಮನೋಜ್ ಕುಮಾರ್ ಪಾಂಡೆ, ಮಂಡ್ಯ ಎಸ್ಪಿ ಯತೀಶ್ ಅವರ ನೇತೃತ್ವದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಲಾಯಿತು. ಆರ್ಎಎಫ್ ನಿರೀಕ್ಷಕ ಅಜಿತ್ ಠಾಕೂರ್, ಎಎಸ್ಪಿ ವೇಣುಗೋಪಾಲ್ ಸೇರಿದಂತೆ ನಗರದ ವೃತ್ತ ನಿರೀಕ್ಷಕರು, ಉಪನಿರೀಕ್ಷಕರು ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗಿಯಾಗಿದ್ದರು. ಮೈಸೂರು ಬೆಂಗಳೂರು ಹೆದ್ದಾರಿ, ಪೇಟೆ ಬೀದಿ, ವಿವಿ ರಸ್ತೆ, ನೂರಡಿ ರಸ್ತೆ, ಹರ್ಪಿ ರಸ್ತೆ, ಬನ್ನೂರು ರಸ್ತೆ ಸೇರಿದಂತೆ ಹಲವೆಡೆ ಪಥಸಂಚಲನ ನಡೆಸಲಾಯಿತು. ಮೊಪೆಡ್ನಲ್ಲಿ ತೆರಳುತ್ತಿದ್ದ ಮಹಿಳೆಯರು ಬಿದ್ದು ತೀವ್ರ ಗಾಯಗೊಂಡಿರುವ ಘಟನೆ ಮಂಡ್ಯ ತಾಲೂಕು ಬಸರಾಳುವಿನಲ್ಲಿ ನಡೆದಿದೆ. ಸಾತನೂರು ಗ್ರಾಮದ ಗಾಯತ್ರಿ ಹಾಗೂ ಶಂಕರಮಠ ನಿವಾಸಿ ಸುನೀತಾ ಗಾಯಗೊಂಡವರು. ಬಸರಾಳುವಿನ ಜೋಡಿ ರಸ್ತೆಯಲ್ಲಿ ನಾಗಮಂಗಲ ಕಡೆ ಹೋಗುತ್ತಿದ್ದ ಇವರು ರಸ್ತೆಯಲ್ಲಿ ಗುಂಡಿ ತಪ್ಪಿಸಲು ಹೋಗಿ ಬಿದ್ದು ತೀವ್ರ ಗಾಯಗೊಂಡಿದ್ದಾರೆ. ಗಾಯತ್ರಿ ಅವರಿಗೆ ಕಣ್ಣು ಹಾಗೂ ತಲೆಗೆ ಪೆಟ್ಟಾಗಿದ್ದರೆ ಸುನೀತಾ ಅವರಿಗೆ ಕೈಕಾಲು ಬೆನ್ನಿಗೆ ತೀವ್ರ ಗಾಯಗಳಾಗಿವೆ. ಗಾಯಾಳುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಮಂಡ್ಯ ಮಿಮ್ಸ್ಗೆ ಕಳುಹಿಸಲಾಗಿದೆ. ಕಳೆದ ಒಂದು ವರ್ಷದಿಂದೀಚೆಗೆ ಈ ರಸ್ತೆಯಲ್ಲಿ 16 ಅಪಘಾತಗಳು ಸಂಭವಿಸಿವೆ. ಇದಕ್ಕೆ ಕಾರಣ ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದು. ಈ ಬಗ್ಗೆ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನ ಆಗಿಲ್ಲ. ಈ ಕೂಡಲೇ ರಸ್ತೆ ಕಾಮಗಾರಿ ಕೈಗೊಂಡು ಆಗ್ತಾ ಇರೋ ಅವಘಡಗಳನ್ನು ತಪ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.